ತುಂಬ ಒಂದು ಸ್ವಲ್ಪ ಭಯ ಇದೆ ಇದೇ ನವೆಂಬರ್ 18 ಈ ಶುಕ್ರವಾರ ನಮ್ಮ ಸಿನಿಮಾ ಅಬ್ಬರ ತೆರೆಗೆ ಬರ್ತಾ ಇದೆ ನಾವು ಎಷ್ಟೇ ಕಾನ್ಫಿಡೆಂಟ್ ಇಂದ ಕೆಲಸ ಮಾಡ್ಕೊಂಡು ಬಂದಿದ್ರು ಯಾವುದೇ ತರ ಅದರ ಮೇಲೆ ಒಂದು ಒಂದು ಭಕ್ತಿ ಅಥವಾ ಶ್ರದ್ಧೆ ಒಂದು ಟೀಮ್ ವರ್ಕ್ ಒಂದು ಎಲ್ಲರ ಸಪೋರ್ಟ್ ಎಲ್ಲ ರೀತಿಯ ಒಂದು ಸಿನಿಮಾಗೆ ಒಂದು ಒಳ್ಳೆ ಸಿನಿಮಾ ಆಗೋದಿಕ್ಕೆ ಏನೇನು ಬೇಕೋ ಅದೆಲ್ಲವೂ ಒಂದು ಕೆಲಸದ ರೀತಿಯಲ್ಲಿ ಎಲ್ಲ ಒಂದು ಆ ಸಿನಿಮಾ ತಗೊಂಡ್ರೂ ಆ ಸಿನಿಮಾ ತೆರೆಗೆ ಬರೋಕ್ಕೂ ಮುಂಚೆ ಪ್ರತಿಯೊಬ್ಬರಲ್ಲೂ ಆ ಸಿನಿಮಾಗೆ ಸಂಬಂಧಪಟ್ಟಂಥ ನಿರ್ಮಾಪಕ ನಿರ್ದೇಶಕ ನಾಯಕ ನಾಯಕಿಯರು ಪ್ರತಿಯೊಬ್ಬರಲ್ಲೂ ಒಂದು ಸಣ್ಣ ಟೆನ್ಷನ್ ಇರುತ್ತೆ ಆ ಟೆನ್ಷನ್ ಯಾವ ಮಟ್ಟ ಯಾವ ಬಿ ಪಿ ಯಾವ ಶುಗರ್ ಯಾವ ಲೆವೆಲ್ಗೆ ಹೆಂಗೆ ಬೇಕಾದರೂ ಫ್ಲೆಕ್ಚುಯೇಟ್ ಆಗ್ತಾ ಇರುತ್ತೆ ಅದು ಗೊತ್ತಾಗಲ್ಲ ಸಿನಿಮಾ ರಿಲೀಸ್ ಆಗಿ ಅದರದ ರಿಪೋರ್ಟ್ ಬರೋವರೆಗೂ ಅದು ಹಿಂಗೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಆ ರಿಪೋರ್ಟ್ ಚೆನ್ನಾಗಿ ಬಂತು ಅಂದಾಗ ಮಾತ್ರನೇ ಅದು ಯಾವ ಮೆಡಿಷನ್ ಇಲ್ಲದೇ ಕೂಲಾಗಿ ನಮ್ಮನ್ನು ನಾವು ನಾರ್ಮಲ್ ಆಗಿ ಮತ್ತು ಲೈಫ್ ಲೀಡ್ ಮಾಡೋ ಹಾಗೆ ಮಾಡುತ್ತೆ ಸೊ ಆ ಒಂದು ಟೆನ್ಷನ್ ಎಲ್ಲರಲ್ಲೂ ಇದೆ ಇಲ್ಲಿ ವೇದಿಕೆಯಲ್ಲಿ ಯಾರಿದ್ದೀವಿ ಇವತ್ತೀಗ ನಮ್ಮ ಟೀಮ್ ಏನಿದೆ ನಮ್ಮ ಜೊತೆ ಹಿಂದೆ ಎಲ್ಲರಲ್ಲೂ ಆ ಟೆನ್ಷನ್ ಇದೆ ಸೊ ಆ ಟೆನ್ಷನ್ನ ಒಂದಷ್ಟು ರಿಲೀಫ್ ಮಾಡಿರೋದು ಅಂದರೆ ನಮಗೆ ಮಾಧ್ಯಮ ಮಿತ್ರರು ಯಾವ ರೀತಿ ಅಂದರೆ ನೀವು ಕೊಡ್ತಿರೋವಂಥ ಪ್ರೋತ್ಸಾಹ ನೀವು ನಮಗೆ ಒಂದು ಸಿನಿಮಾಗೆ ಪ್ರತಿಯೊಬ್ಬರಿಗೂ ತಲುಪಿಸ್ತಿರೋವಂಥ ರೀತಿ ಅಬ್ಬರ ಸಿನಿಮಾ ಅಬ್ಬರವಾಗಿ ಆಗಬೇಕು ಅಂತ ನಾವು ಅಂದ್ಕೊಳ್ಳೋದಕ್ಕಿಂತ ನೀವುಗಳು ನಮಗೆ ಹೇಳಿದ್ದು ಬಹಳ ಇದೆ ಸರ್ ಅಬ್ಬರ ಅಂತ ಟೈಟ್ಲ್ ಇಟ್ಟು ಅಬ್ಬರವಾಗಿ ನೀವು ಬರಬೇಕು ಅಬ್ಬರ ಅಬ್ಬರಿಸ್ಬೇಕು ಎಲ್ಲ ಕಡೆ ಅಂತ ಹೇಳಿ ನಮ್ಮ ಸಿನಿಮಾ ನಮ್ಮ ಒಂದು ಟೀಮ್ನ ನೀವು ಬಹಳ ಪ್ರೋತ್ಸಾಹಿಸಿದಿರ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಯೂ ಜನರಿಗೆ ತಲುಪಿಸೋದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರ ಸೊ ಅದಕ್ಕೆ ಬಹಳ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ನಮ್ಮ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಸೋಷಿಯಲ್ ಮೀಡಿಯಾದವ್ರಿಗೆ ಪ್ರತಿಯೊಬ್ಬರಿಗೂ ನಾಗೇಂದ್ರ ಸರ್ ಹೇಳ್ತಿದ್ರು ಈ ಸಿನಿಮಾದಲ್ಲಿ ಸೀಕ್ರೆಟ್ಸ್ ಇದೆ ಅದನ್ನು ಹೇಳಬೇಕು ಅಂತ ನನಗೇನು ಆಸೆ ನಿಮ್ಮನ್ನೆಲ್ಲ ಹಿಂಗೆ ಕೂರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಕತೆ ಹೇಳ್ಬಿಡೋಣ ಸಿನಿಮಾ ಕತೆನೇ ತಿಳಿಸ್ಬಿಡೋಣ ಅಂತ ಎಕ್ಸೈಟ್ಮೆಂಟ್ ಇದೆ ನಿಮ್ಮ ರಿಯಾಕ್ಷನ್ ಏನು ಬರುತ್ತೋ ಅದು ರಿಸಲ್ಟ್ 18 ಗೊತ್ತಾಗ್ಬಿಡುತ್ತೆ ನಮಗೆ ನೀವು ಇವತ್ತು ಸೂಪರ್ ಅಂದರೆ ಅವತ್ತು ಸೂಪರೇ ಅದು ಆಸೆ ಇದೆ ಬಟ್ ಆದರೆ ಪಾಪ ನಮ್ಮ ನಿರ್ಮಾಪಕರು ಆ ಕತೆಗೆ ಒಂದು ವಿಜುವಲ್ ಫೀಲ್ ಕೊಟ್ಟು ನಂಬಿಕೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅದು ನಾನು ಸ್ಕ್ರೀನಲ್ಲೇ ನೋಡಿ ಆ ಒಂದು ಸೀಕ್ರೆಟ್ಸ್ಗಳನ್ನ ಸ್ಕ್ರೀನಲ್ಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೀಕ್ರೆಟ್ ಹೈಲೈಟ್ಸ್ ಸೀಕ್ರೆಟ್ಸ್ ಆಗಿದೆ ಇವಾಗ ಸುಮಾರು ಅಂದರೆ ನಾವು ಇವಾಗ ಟ್ರೈಲರ್ ಬಿಟ್ವಿ ಸಾಂಗ್ ಬಿಟ್ವಿ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾನೆ ಬಂದ್ವಿ ಅದು ತುಂಬ ಜನ ನೋಡಿದವರು ಆ ಟ್ರೈಲರ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು 1 ಮಿಲಿಯನ್ ಮೇಲೆ ಹೋಯಿತು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ಪ್ರಜ್ವಲ್ ಅವ್ರನ್ನ ಆ ಶೇಡ್ಸಲ್ಲಿ ನೋಡಿ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ನನಗಂತೂ ಹೊರ ರಾಜ್ಯಗಳಿಂದ ಕೂಡ ನನಗೆ ಕಾಲ್ಸ್ ಬಂತು ನನ್ನ ಸ್ನೇಹಿತರು ಕೆಲವರು ಟೆಕ್ನಿಷಿಯನ್ಸ್ ಕೆಲವರು ಡೈರೆಕ್ಟರ್ಸು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಹೀರೋ ತುಂಬ ಚೆನ್ನಾಗಿದೆ ಏನೋ ಕಂಟೆಂಟ್ ಫ್ರೆಶ್ ಅನ್ನಿಸ್ತಾ ಇದೆ ತುಂಬ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಅನ್ನೋಂಥ ಮಾತುಗಳು ಮೆಸೇಜ್ಗಳು ತುಂಬ ಕೇಳ್ಬಿಟ್ವಿ ನಾವು ಹಾಗೆ ಅಂದರೆ ಒಂದು ಅನ್ನ ಬೆಂದಿದೆಯಲ್ಲೋ ಅನ್ನೋದಕ್ಕೆ ಒಂದೆರಡು ಅಗಲು ನೋಡ್ತೀವಿ ಅನ್ನ ಎಲ್ಲ ಪೂರ್ತಿ ಯಾರು ಮುಟ್ಟು ನೋಡೋಲ್ಲ ಹಾಗೆ ಆ ಟ್ರೈಲರ್ ನೋಡಿದಾಗಲೇ ಒಂದಷ್ಟು ಪಾಸಿಟಿವ್ ಒಪಿನಿಯನ್ ಬಂದಿರೋದು ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರ ಒಂದು ಅಭಿಪ್ರಾಯ ಇರೋದು ನಮಗೆ ಖುಷಿ ಕೊಟ್ಟಿದೆ ಖಂಡಿತವಾಗಿಯೂ ಆ ನವೆಂಬರ್ 18 ತೆರೆ ಮೇಲೆ ಸಿನಿಮಾ ಬಂದು ನೀವು ನೋಡಿದಾಗ 100% ನೀವು ಆ ಎಂಟರ್ಟೈನ್ಮೆಂಟ್ನ ಒಂದು ಎಂಜಾಯ್ಮೆಂಟ್ನ ಫೀಲ್ ಮಾಡ್ತೀರಾ ಖಂಡಿತವಾಗಿಯೂ ಯಾವುದೇ ಥರದ ನಿರಾಸೆ ಆಗಲ್ಲ ಅಂತ ನಾನು ಹೇಳ್ತಿದ್ದೀನಿ ಸೊ ಇನ್ನು ತುಂಬ ವಿಷಯಗಳು ಮಾತಾಡಬೇಕು ಅಂತ ಆಸೆ ಏನು ಮಾತಾಡಿದ್ರು ಅದು ಎಕ್ಸ್ಟ್ರಾ ಆಗ್ಬಿಡುತ್ತೆ ಇವಾಗ ಸಿನಿಮಾ ನೋಡಾದ್ಮೇಲೇ ಅದಕ್ಕೆ ಮುಂದಿನ ಮಾತುಗಳು ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಇದುವರೆಗೂ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ನಮ್ಮ ಟೀಮಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ನನ್ನ ಚಿತ್ರಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಸೊ ಇನ್ನು ಮುಂದಕ್ಕೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನಾನು ಇವತ್ತು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋ ನನ್ನ ತಂತ್ರಜ್ಞರ ಜೊತೆಯಲ್ಲಿ ತಂತ್ರಜ್ಞರು ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತಿದ್ದೀನಿ ಕ್ಯಾಮ್ರಾಮ್ಯಾನು ಎಡಿಟ್ರು ಮ್ಯೂಸಿಕ್ ಡೈರೆಕ್ಟರ್ ಫೈಟ್ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ಸ್ ನನ್ನ ಅಸಿಸ್ಟೆಂಟ್ಸ್ ಬಾಕಿ ಎಲ್ಲರೂ ನಾಯಕರು ನಮ್ಮ ನಾಯಕಿಯರು ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಮ ನಿರ್ಮಾಪಕರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಇವತ್ತು ಬಿಡುಗಡೆ ಆಗೋದಕ್ಕೆ ಎಲ್ಲ ರೆಡಿಯಾಗಿದೆ ಇದಕ್ಕೆ ನನಗೆ ನನ್ನ ಜೊತೆಗೆ ನನ್ನ ಕನಸಿಗೆ ನನ್ನ ಒಂದು ಕತೆಗೆ ಎಲ್ಲರ ಸಹಕಾರದಲ್ಲಿ ಒಂದು ಅಬ್ಬರವಾಗಿ ಬರ್ತಾ ಇದೆ ಇದಕ್ಕೆ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲ ಇರಲಿ ಸೊ ಥ್ಯಾಂಕ್ ಯು ಸೋ ಮಚ್